ನಮಸ್ಕಾರ ನನ್ನ ಹೆಸರು ರವೀಶ್ ಅಂತ ಹೇಳ್ಬಿಟ್ಟು ಸಣ್ಣ ರೈತ ನಾನು ಒಂದಷ್ಟು ವ್ಯವಸಾಯಕ್ಕೆ ಬಂದು ಒಂದು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷವೇ ಆಯಿತು ಮೂಲತಃ ನಮ್ಮ ತಂದೆಯವ್ರು ಮಾಡಿದಂಥ ಜಮೀನಿದು ಅದನ್ನು ನೋಡ್ಕೊಳ್ಳಿ ಜವಾಬ್ದಾರಿ ನನಗೆ ಬರ್ತದೆ ಬರ್ತಾ 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 ನಾನು ಸಾವಯವ ಕೃಷಿ ಆ ಥರ ಕೃಷಿ ಈ ಥರ ಕೃಷಿಯಿಂದಂಗೆ ನಾನು ಒಂಥರ ಕೃಷಿನೇ ಮಾಡ್ತಾ ಬಂದಿದ್ದೆ ಯಾವುದೋ ಇದಾದಂಥ ರಾಸಾಯನಿಕ ಯೂಸ್ ಮಾಡಿದೆ ಇದೆಲ್ಲ ಮಾಡಿದೆ ಮಾಡ್ತಾ ಬಂದಿದ್ದು ಬಂದಾಗ ಏನಾಗುತ್ತೆ ಚೆನ್ನಾಗಿ ಬರ್ತಾ ಇದೆ ಒಂದು ಮಳೆಗಾಲ ಹವಾಮಾನ ವೈಪರೀತ್ಯ ಇದ್ದೇ ಇರ್ತದಲ್ಲ ಐದು ವರ್ಷ ಮಳೆ ಐದು ವರ್ಷ ಇದು ಇದಕ್ಕಿದ್ದಂಗೆ ಬಿಸಿಲು ಜಾಸ್ತಿ ಇದಕ್ಕಿದ್ದಂಗೆ ಮಳೆ ಜಾಸ್ತಿ ಆ ಥರದಲ್ಲಿ ನಮ್ಮದು ತೋಟ ಬರಗಾಲಕ್ಕೆ ತುತ್ತಾಗುತ್ತೆ ಬರಗಾಲ ತುತ್ತಾಗುತ್ತೆ ಅಂದರೆ ಅಂತಿಂತ ಬರಗಾಲ ಅಲ್ಲ ಐದು ವರ್ಷ ಕಂಟಿನ್ಯೂಸ್ ಬರಗಾಲ ಬಂದಾಗ ಭಾಳ ತುತ್ತಾಗುತ್ತೆ ನಮ್ಮ ತೋಟ ಅದನ್ನು ಸರಿ ಮಾಡ್ಕೊಳ್ಳೋದು ಹೇಗೆ ಅಂತ ಗೊತ್ತಿಲ್ಲ ತುತ್ತಾಗಿದೆ ತೋಟ ಎಲ್ಲ ಒಣಗೋಗಿದೆ ಬೋರ್ವೆಲಲ್ಲಿ ನೀರಿಲ್ಲ ಈಗ ಒಂದು ಎರಡು ಬೋರ್ವೆಲ್ ಅಂತ ಸುಮಾರು ಇಪ್ಪತ್ತಿಪ್ಪತ್ತ ಬೋ ಸುಮಾರು ಇಪ್ಪತ್ತು ಮೇಲುಗಡೆ ಬೋರ್ಗಳು ಹಾಕ್ತಾ ಹೋಗ್ತೀವಿ ಒಂದು ಕಡೆ ಸಾಲ ಜಾಸ್ತಿ ಆಗ್ತಾ ಹೋಗ್ತದೆ ಒಂದು ಕಡೆ ತೋಟ ಹೊಣ್ಗೋಗ್ತದೆ ತೋಟ ಹೊಣಗೋದಾಗ ಏನು ಮಾಡೋದು ಒಂದು ಕಡೆ ಸಾಲ ತಿರ್ಸಲಿಕ್ಕಾಗಲ್ಲ ಲಕ್ಷಾಂತರ ರೂಪಾಯಿ ಸಾಲ ಆಗಿದೆ ತೋಟ ಉಳಿಸ್ಕೊಳ್ಳೋದು ಹೇಗೆ ಅಂತಂಗಾಗಿದೆ ನನಗೊಂದು ಹಾಬಿ ಏನಂದರೆ ಯಾರಾದ್ರು ತೋಟ ಚೆನ್ನಾಗಿ ಮಾಡಿದ್ದಾರೆ ಅಥವಾ ಯಾರಾದರೂ ಒಂದು ಸೈಂಟಿಸ್ಟ್ಗಳು ಬರ್ತಾರೆ ತೋಟ ನೋಡಲಿಕ್ಕೆ ತೋಟ ಮಾಡಲಿಕ್ಕೆ ಅಥವಾ ನೋಡಲಿಕ್ಕೆ ಅವರು ಅಂತ ಅಂದರೆ ನನಗೆ ಆ ಥರದ್ದು ಹುಚ್ಚು ಹೀಗೆ ಒಂದು ಯಾವುದೋ ಒಂದು ಸೆಮಿನಾರ್ಗೆ ಹೋದಾಗ ನನಗೆ ಒಂದು ಒಬ್ಬರು ಡಾಕ್ಟ್ರು ಪರಿಚಯ ಆಗ್ತಾರೆ ಡಾಕ್ಟರ್ ಮಂಜುನಾಥ್ ಅಂತ ಅವರು ಮೂಲತಃ ನಮ್ಮ ಪುಣ್ಯೋಲ್ನವರೇ ಆದರೆ ಬೆಂಗಳೂರು ಅವ್ರಿಗೆ ಹಿಂಗೆ ರೈತರ ಬಗ್ಗೆ ರೈತರ ನಡುವೆ ಕೆಲಸ ಮಾಡಬೇಕು ಅಂತ ಅನಿಸಿರ್ತದೆ ಅವ್ರಂಗೆ ಒಂದು ವರ್ಷ ಜನ ರೈತರುಗಳನ್ನ ಕೂಡ ಹಾಕ್ಕೊಳ್ಳೋದು ಅಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲ ಸಭೆಗಳನ್ನ ಮಾಡೋದು ಆ ಥರದ್ದೆಲ್ಲ ಕಾರ್ಯಕ್ರಮ ಮಾಡ್ತಾ ಇರ್ತಾರೆ ಆ ಸಭೆಗೆ ನಾನು ಹೋಗಿದೆ ಅವರೆಲ್ಲ ಬೋರ್ಡ್ ಮೇಲೆಲ್ಲ ಬರೆದು ಬರೆದು ಹೇಳ್ತಾ ಇದ್ದರು ಇಷ್ಟು ಲಕ್ಷ ಬರುತ್ತೆ ಹಿಂಗೆ ಮಾಡುತ್ತೆ ಹಿಂಗೆ ಹಿಂಗೆ ಮಾಡ್ಬೋದು ರೈತ್ರೆಗಳೆಲ್ಲ ಹಿಂಗೆ ಮಾಡಿದ್ರೆ ತುಂಬ ಆದಾಯ ಬರ್ತದೆ ರೈತರು ಜೀವನ ಚೆನ್ನಾಗಿರುತ್ತೆ ಅಂತೆಲ್ಲ ಹೇಳ್ದೆ ನಾನು ಯಾಕೆಂದ್ರೆ ಅಷ್ಟಕ್ಕೆಲ್ಲ ನೊಂದು ಬಿಟ್ಟಿದ್ದೆ ನಾನು ನಾನು ಮಾಡಬೇಕಾಗಿರೋ ಓ ಎಲ್ಲ ವ್ಯವಸಾಯ ಮಾಡಿ ಬೆಸತ್ತೋಗ್ಬಿಟ್ಟಿದೆ ಎಲ್ಲ ಟೈಪ್ ವ್ಯವಸಾಯ ಮಾಡಿ ಯಾಕೆ ನಮಗೆ ಫೀಲ್ಡ್ ಈಗ ಯಾವುದೇ ಒಂದು ಕಾರ್ಯಕ್ರಮ ನಡೆದ್ರು ನಾಲ್ಕು ಮಧ್ಯದಲ್ಲಿ ಆಗುತ್ತೆ ಅಲ್ಲಿ ಬಂದಿರೋ ಸೈಂಟಿಸ್ಟ್ ಆಗಿರ್ಬೋದು ಅಥವಾ ರೈತ ಆಗಿರ್ಬೋದು ಅವರವರ ಎಕ್ಸ್ಪೀರಿಯನ್ಸ್ ಹೇಳ್ಕೊಂತಾರೆ ಸೈಂಟಿಸ್ಟ್ ಅವ್ರು ಓದಿರೋ ಎಕ್ಸ್ಪೀರಿಯನ್ಸ್ ಹೇಳ್ಕೊಂತಾರೆ ರೈತ ಅವ್ನ ತೋಟದಲ್ಲಿರೋ ಎಕ್ಸ್ಪೀರಿಯನ್ಸ್ ಹೇಳ್ತಾರೆ ಅವೆರಡೂ ನಮ್ಮ ತೋಟಕ್ಕೆ ಆಗುತ್ತೆ ಅಂತ ಗ್ಯಾರಂಟಿ ಇಲ್ಲ ಆಮೇಲೆ ಮೈನ್ ಇಂಪಾರ್ಟೆಂಟು ಕಾರ್ಯಕ್ರಮ ಮಾಡಬೇಕಾದ್ರೆ ನಾವೇನೋ ಕಾನ್ಸ್ಟೆಂಟ್ ಆಗಿ ಎಲ್ಲೋ ಹೋಗೋದು ಎಲ್ಲೋ ಮಾಡ್ತೀವಿ ಮೈನ್ ಮೇನ್ ಪಾಯಿಂಟ್ಸ್ ಕಟ್ಟಾಗಿರ್ತವೆ ಈಗ ಕೆಲವೊಂದು ಮೈಕ್ರೋ ಮಾಡೋದು ಹೇಳ್ಕೊಡ್ತಾರೆ ಹಾಕೋದು ಹೆಂಗೆ ಅಂತ ಗೊತ್ತಿರಲ್ಲ ಈಗ ನಾನು ಹತ್ತು ವರ್ಷದಿಂದ ಸಾವಯವ ಕೃಷಿ ಮಾಡಿದ್ರೂ ಒಂದಷ್ಟು ಮಿಸ್ಟೇಕ್ಗಳು ಇತ್ತು ನನ್ನ ತಪ್ಪು ನನಗೆ ಅರ್ಥ ಆಗ್ತಾ ಇರಲಿಲ್ಲ ನನಗೆ ಯಾವಾಗ ಡಾಕ್ಟರ್ ಮಂಜುನಾಥ್ ಅವರು ಸೆಮಿನಾರಲ್ಲಿ ಸಿಕ್ಕಿದ್ರು ನಾನು ಕೇಳಿದೆವನ ಸರ್ ಒಂದು ಒಂದಷ್ಟು ನನಗೆ ಹೆಲ್ಪ್ ಮಾಡಿ ಆಗಿದೆ ಅಂತ ಹೇಳ್ಬಿಟ್ಟು ಅಲ್ಲ ನಮ್ಮ ಜೊತೆಯಲ್ಲೇ ಒಂದಷ್ಟು ಜನ ನಮ್ಮ ಮಾಸ್ಟರ್ಗಳಿದ್ರೆ ತಿರಾಜು ಒಂದಷ್ಟು ಮುರುಳೆಯ ಅವರೆಲ್ಲ ಒಂದಷ್ಟು ನಮ್ಮ ಗ್ರೂಪ್ ಇಂದ್ರಮ್ಮ ರಾಮಕೃಷ್ಣಪ್ಪ ಇವರೆಲ್ಲ ನಮಗೆ ಮೇಸ್ಟ್ರುಗಳು ನಾನು ಹೊಂದಿರೋ ಅಂತ ಕೆಲಸ ಅವ್ರಿಗೆಲ್ಲ ಗೊತ್ತಿತ್ತು ಅವ್ರು ನಮ್ಮ ಬೋರ್ಲಾರಿ ಬಂದಿದೆ ಅಂತ ಹೆರಾಜ್ ಬಯೋದು ನೀನು ಹಾಳಾಗೋತಿಯಾ ನೀನು ಎಲ್ಲಾನು ಒಂದಷ್ಟು ದುಡ್ಡಲ್ಲಿ ಹಾಳು ಮಾಡ್ಕಂತೆ ಸಂಪನ್ಮೂಲ ಹಾಳು ಮಾಡ್ತೀಯಾ ಪ್ರಕೃತಿ ಹಾಳು ಮಾಡ್ತೀಯ ಹಂಗೆಲ್ಲ ಬಯೋರು ನನಗೆ ಏ ನೋಡಿರಿ ರವೀಶ್ ಒಂಚೂರು ಏನೋ ಹೆಲ್ಪ್ ಮಾಡಿ ಸರ್ ಅಂತ ಮಂಜುನಾಥ್ ಹೇಳಿದ್ರು ಅಲ್ಲಿಂದ ಸ್ಟಾರ್ಟ್ ಆಯಿತು ನಮ್ಮದು ಕೃಷಿ ಬೇರೆ ಇನ್ನೊಂದು ಹಂತದ ಕೃಷಿ ಯಾಕಂದರೆ ಅದು ಡಾಕ್ಟ್ರನ್ನ ಕರ್ಕೊಂಡೆ ತೋಟಕ್ಕೆ ಬನ್ನಿ ಸರ್ ನೋಡೋಣ ನಂಗೆ ಹೆಲ್ಪ್ ಮಾಡಿ ಅಂತ ಅವ್ರು ಬಂದು ನೋಡಿ ಆಶ್ಚರ್ಯ ಏನು ರೀ ಇದು ಬದುಕಿಸೋದು ಏನಿದೆ ಪಕ್ಕದಲ್ಲಿ ಲೇಔಟ್ ಆಗಿದೆ ಲೇಔಟ್ ಎಲ್ಲ ಮಾಡಿಬಿಡಿ ಮಾಡಿಬಿಡಿ ಸುಮ್ಮನೆ ಅದು ಮುಂದೆ ಇದೊಂದಲ್ಲ ಸರ್ ಅಂತ ಯಾಕಂದ್ರೆ ಅವರು ನನ್ನ ಮೇಲೆ ನಂಬಿಕೆ ಇಲ್ಲ ನಾನು ಹೇಳಿದ್ದೆಲ್ಲ ಮಾಡ್ತಾನೆ ಅಂತ ಯಾಕೆಂದ್ರೆ ಪ್ರಕೃತಿ ಎಳ್ಳು ಮಾಡಲಿಕ್ಕಾಗಲ್ಲ ಯಾಕಂದರೆ ನಾನು ತುಂಬ ನೊಂದಿದ್ದೀನಿ ಆಮೇಲೆ ತಿರುಗಾ ಮತ್ತೇನೋ ಏನೋ ಹೇಳಿದ್ದು ಹಾಗಿಲ್ಲ ಸಕ್ಸಸ್ ಆಗಿಲ್ಲ ಅಂದರೆ ರೈತರು ನೊಂದ್ಕೊಳ್ತಾನೆ ಮತ್ತೆ ನಂದು ಸಾಲ ಎಲ್ಲ ಕೇಳಿ ಅವರು ಅಯ್ಯೋ ಇಷ್ಟೊಂದೆಲ್ಲ ನೀವು ಮಾಡಲಿಕ್ಕಾಗಲ್ಲ ಹೌದು ಸರ್ ಇಪ್ಪತ್ತೆರಡು ಬೋರ್ವೆಲ್ ಇಪ್ಪತ್ತೆರಡು ಬೋರ್ವೆಲ್ ಅಂದರೆ ಮೂವತ್ತೆಂಟು ಲಕ್ಷ ಅಷ್ಟು ಪ್ರೆಸೆಂಟ್ ಸ್ಟಾಲ ನಂದು ಆ ಮೂವತ್ತೆಂಟು ಲಕ್ಷ ಸಾಲ ಇದೆ ಬೋರ್ವೆಲ್ಲ ನೀರಿಲ್ಲ ತೋಟ ಒಣಗೋಗಿದೆ ಜೀವನ ಹೆಂಗೆ ಮತ್ತೆ ವ್ಯವಸಾಯ ಮಾಡಲೇಬೇಕು ಹಾಂ ವ್ಯವಸಾಯ ತಾರಿ ಇಲ್ಲವಲ್ಲ ನಮಗೆ ಇಲ್ಲಾಂದ್ರೆ ಹೋಗಬೇಕು ಅದೊಂದು ಫ್ಯಾಕ್ಟ್ರಿ ಕೆಲಸ ಮಾಡಬೇಕು ನಾವು ಮಾಡಿ ರೇಖೇಜ್ ಹಿಂಗಿನ ನ್ಯಾಯ ಸಂಬಳ ಸಿಗ್ತದೆ ಹತ್ತು ಹದಿನೈದು ಸಾವಿರ ಸಂಬಳ ಸಿಗ್ತದೆ ಆ ಸಂಬಳದಲ್ಲಿ ಹೆಂಗ್ ಮಾಡೋದು ಸಾಲ ತಿರ್ಸೋಕ್ಕಾಗಲ್ಲ ಬಡ್ಡಿ ಕಟ್ಟೋಕ್ಕಾಗಲ್ಲ ಹಂಗಾಗಿ ವ್ಯವಸಾಯ ಇನ್ನೂ ಸರಿ ಅಂತ ಹೇಳ್ಬಿಟ್ಟು ಮಂಜುನಾಥ್ ಅವ್ರದ್ದು ಗೈಡ್ ಮೂಲಕ ಶುರುವಾಗುತ್ತೆ ನಮ್ದು ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಮೊದಲನೇ ಹಂತವಾಗಿ ಅಡಿಕೆ ಬಂದು ನಮ್ದು ಐನೂರು ಅಡಿಕೆ ಇತ್ತು ಇದು ಐನೂರು ಅಡಿಕೆಲಿ ಒಂದು ಮುನ್ನೂರು ಮಾತ್ರ ಇದೆ ಒಂದು ಇನ್ನೂರು ಹೊಲ್ಟೋಯೋಯ್ತು ಅಂದರೆ ಆ ಬರ್ಗ ತುತ್ತಾಗ ಹೋಯ್ತು ಮತ್ತೆ ಏನು ಹಾಕ್ಲಿಕ್ಕೆ ಶುರು ಮಾಡಿಲ್ಲ ಅವರು ಡಾಕ್ಟ್ರು ಬಂದು ನೋಡಿ ನಾನು ಹೇಳಿದೆ ಸರ್ ನೀವೇನು ಹೇಳ್ತೀರೋ ನಾನು ತಾಚು ತಪ್ಪೆ ತಪ್ಪದೆ ಮಾಡ್ತೀನಿ ಸರ್ ನೀವು ಮಾಡ್ತಾ ಹೋಗಿ ಅಂತ ಅವರು ನನ್ನ ಮೇಲೆ ನಂಬಿಕೆ ಇರಲಿಲ್ಲ ಫಸ್ಟ್ ಫಸ್ಟ್ ಸ್ಟಾರ್ಟಿಂಗಲ್ಲಿ ಯಾಕಂದರೆ ಎಲ್ಲ ರೈತರುಗಳು ಹೇಳಿದ ಕೆಲಸ ಮಾಡಲ್ಲ ಮತ್ತೆ ಒಂದು ಹಣಕಾಸು ಪರಿಸ್ಥಿತಿ ಇನ್ನೊಂದು ಇನ್ನೊಂದೇನೋ ಪರಿಸ್ಥಿತಿ ಇರ್ತದೆ ಪಾಪ ರೈತನಿಗೆ ಆದರೆ ನಾನು ಮಾಡ್ತೀನಿ ಅಂದೆ ಫಸ್ಟ್ ಸಾರ್ಟಿಂಗಿಂದಾನೆ ಅವರು ಗೈಡ್ ಮಾಡ್ತಾ ಹೋದ್ರು ನಂದು ಹಳೆಯ ಎಕ್ಸ್ಪೀರಿಯನ್ಸು ಅವ್ರದ್ದು ಎರಡೂ ಸೇರ್ಕೊಂಡು ಮಿಂಗಲ್ ಮಾಡಿ ಇಬ್ಬರು ಕುಂತು ಚರ್ಚೆ ಮಾಡ್ತಾ ಇದ್ವಿ ನಮ್ಮ ಜೊತೆಗೆ ನಮ್ಮ ಗ್ರೂಪ್ ಎಲ್ಲ ಬಂದು ಇತ್ತು ಹೇ ಹಿಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತ 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 ಮಾಡ್ತಾ ಮಾಡ್ತಾ ಬಂದ್ವಿ ಹಂಗೆ ಪ್ರಕೃತಿ ಕೂಡ ನಮ್ಗೆ ಹೊಲಿತಾ ಬಂತು ಯಾಕಂದ್ರೆ ನಾವು ಮಾಡೋದು ಇಂಪಾರ್ಟೆಂಟ್ ಅಲ್ಲ ನಾವೇನೇ ಮಾಡಿದ್ರು ಪ್ರಕೃತಿ ತೊಗೊಬೇಕು ಅದು ನಮಗೆ ಅಗೇನ್ ಕೆಲಸ ಮಾಡ್ಲಿಕ್ಕೆ ಹುಮ್ಮಸ್ ಕೊಡಬೇಕಾಗಿರೋದು ಪ್ರಕೃತಿ ನಿಮಗೆ ಈ ಅಡಿಕೆ ಅಡಿಕೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ನಾವು ನಲವತ್ತು ವರ್ಷದಿದ್ದು ಮೂವತ್ತು ಮೂವತ್ತೈದು ನಲ್ವತ್ತು ವರ್ಷ ತೋಟಗಳು ಅವಾಗ ಹಾಕಿದಲ್ಲ ಹಾಂ ಆವಾಗಿತ್ತು ಅವಾಗ ಎರಡೇ ಬೋರು ನೂರೆಂಬತ್ತು ನೂರು ನಾನ್ನೂರ ಐನೂರು ಅಡಿಗೆಲ್ಲ ನೀರು ಬರ್ತಾಯಿತ್ತು ನಮಗೆ ನೀರು ಏನು ಪ್ರಾಬ್ಲಮೇ ಆಗಿರಲಿಲ್ಲ ನಮಗೆ ಈ ಬರಗಾಲ ಬಂತಲ್ಲ ಐದಾರು ವರ್ಷ ಬರಗಾಲ ಬಂತಲ್ಲ ಆ ಟೈಮಲ್ಲಿ ಸರ್ ನಮ್ಮದು ಬೋರ್ವೆಲ್ ಇಪ್ಪತ್ತೆರಡು ಬೋರ್ವೆಲ್ ಅಂತ ಲೆಕ್ಕಾಕೊಂಡು ಸಾವಿರದ ಎಂಟುನೂರು ಸಾವಿರದ ಒಂಬೈನೂರು ಅಡಿ ಅವ್ರಿಗೆ ಹೋಗಿದ್ವಿ ನಾವು ಒಂದೊಂದು ಬೋರ್ವೆಲ್ ಹಂಗಾಗಿ ಕೊನೆಗೆ ಈಗಲೂ ಒಂದು ಐದಾರು ಬೋರಲ್ಲಿ ಇದೆ ಈಗ ಮಳೆ ಬಿದ್ದಿರೋದ್ರಿಂದ ಎಲ್ಲ ಬೋರಲ್ಲಿ ನೀರು ಬರ್ತೈತೆ ಈಗ ನೀರಿನ ಸಮಸ್ಯೆ ಇಲ್ಲ ಆ ಸಮಸ್ಯೆಗಳಲ್ಲಿ ಅಲ್ಲ ಅಡಿಕೆ ಇತ್ತು ಅಡಿಕೆನ ಪ್ಲಾಟ್ ಅಂತ ತಗೊಂಡ್ವಿ ನಾವು ಅಭಿವೃದ್ಧಿ ಮಾಡಲಿಕ್ಕೆ ಅಡಿಕೆ ಉಳಿಸ್ಲಿಕ್ಕೆ ಪ್ರಯತ್ನ ಮಾಡ್ಲಿಕ್ಕೆ ಯಾಕೆ ಅಂದ್ರೆ ಅಡಿಕೆ ಆಳಾಗ ಹೋಗಿದೆ ಐನೂರು ಅಡಿಕೆ ಇದ್ದು ಮುನ್ನೂರು ಅಡಿಕೆ ಇದೆ ಇನ್ನೂರು ಅಡಿಕೆ ಹಾಳಾಗೋಗಿದೆ ಎಲ್ಲನೂ ಕಲರ್ ಆಗಿ ಒಣಗೋ ಪರಿಸ್ಥಿತಿ ಬಂದಿದೆ ಎಲ್ಲನೂ ಒಂದೇ ಸರಿ ಹಂತ ಹಂತ ಮಾಡ್ಲಿಕ್ಕೆ ಆಗಲ್ವಲ್ಲ ಒಂದು ಹಣಕಾಸು ಪರಿಸ್ಥಿತಿ ನಾವು ಅದ್ಗೆಟ್ಟಿದ್ದೀವಿ ಆಲ್ರೆಡಿ ಲೇಬರ್ಸ್ ಇಲ್ಲ ಹಾಗಾಗಿ ನಾವು ಒಂದೇ ಪೂರ್ತಿ ಎಲ್ಲ ತೋಟವನ್ನು ತೊಗೊಂಡ್ರು ಮಾಡಲಿಕ್ಕೆ ಅಭಿವೃದ್ಧಿ ಮಾಡ್ಲಿಕ್ಕೆ ಆಗಲ್ಲ ಹಾಗಾಗಿ ಏನು ಮಾಡಿದ್ವಿ ಫಸ್ಟ್ ಸ್ಟೆಪ್ ಅಡಿಕೆ ಫಸ್ಟ್ ಸ್ಟೆಪ್ ಅಡಿಕೆ ತೊಗೊಂಡು ಅಡಿಕೆನ ಅಭಿವೃದ್ಧಿ ಮಾಡಲಿಕ್ಕೆ ಶುರು ಮಾಡಿದ್ವಿ ಒಂದು ವರ್ಷ ಪೂರ್ತಿ ಸಂಪೂರ್ಣವಾಗಿ ಅಡಿಕೆ ಅದನ್ನು ಅಡಿಕೆ ಏನು ಮಾಡೋದು ಮಲ್ಚಿಂಗ್ ಮಾಡುವಂಥದ್ದು ಅದಕ್ಕೆ ಮೈಕ್ರೋಬ್ಸ್ ಕೊಡುವಂಥದ್ದು ಅದಕ್ಕೆ ಗಿಡಗಳನ್ನ ಹಾಕುವಂಥದ್ದು ಈ ಥರದ್ದೆಲ್ಲ ಗಿಡಗಳನ್ನು ಒಂದು ಇಯರ್ ಕಂಪ್ಲೀಟ್ ಮಾಡಿದ್ವಿ ಅದು ಪ್ರಕೃತಿ ಆ ವರ್ಷ ಸ್ವಲ್ಪ ಮಳೆನೂ ಕೂಡ ಬೇಗ ಬಂತು ಇದರಲ್ಲಿ ಏನು ಮಳೆ ಬರ್ತದೋ ಅದರಲ್ಲಿ ಬೇಗ ಬಂತು ಹಾಗಾಗಿ ಒಂದು ವರ್ಷಕ್ಕೇ ನಾವು ಕೊಟ್ಟಂಥ ಮಾಡಿದ ಕೆಲಸ ಮತ್ತು ನಾವು ಎಲ್ಲನೂ ಕುಂತು ಮಾಡಿ ಚರ್ಚೆ ಮಾಡಿ ಮಾಡಿದಂಥ ಪ್ಲಾನ್ಗಳೆಲ್ಲ ಇತ್ತಲ್ಲ ಅದು ಒಂದು ವರ್ಷಕ್ಕೆ ಸು ಫುಲ್ ಸಕ್ಸೆಸ್ ಕಾಣ್ತು ನಮಗೆ ಹೋ ಈ ಪ್ಲ್ಯಾನ್ ಮಾಡಿದರೆ ನಾವು ನಿಜವಾಗೂ ನಮ್ಮ ತೋಟ ಉಳಿಸ್ಕೊಬೋದು ಅಂತ ನನಗೂ ಅನಿಸ್ತು ನಾನು ಕೆಲಸ ಮಾಡಿದ್ದೆಲ್ಲ ನೋಡಿ ಡಾಕ್ಟ್ರ್ಗ ಇಲ್ಲ ನಾನು ಇವ್ನಿಗೆ ಹೇಳ್ಕೊಟ್ಟರೆ ಅವನು ಮಾಡ್ತಾನೆ ಅನ್ನೋದು ಧೈರ್ಯ ಅವ್ರಿಗೂ ಬಂತು ನಾವಿಬ್ಬರು ಕುಂತ್ಕೊಂಡು ಅವರು ಏನೋ ಒಂದು ಓದಿರೋದು ಎಕ್ಸ್ಪೀರಿಯನ್ಸ್ ಮೇಲೆ ಅವ್ರು ಹೇಳಿದ್ರೆ ನನ್ನ ನಮ್ಮ ತೋಟದ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ನಾನು ಕೆಲಸ ಮಾಡ್ತಾ ಹೋದ್ವಿ ಅಡಿಕೆ ಸಂಪೂರ್ಣವಾಗಿ ಇಂಪ್ರೂವ್ಮೆಂಟ್ ಆಗೋಯ್ತು ನಾವು ಅಡಿಕೆ ತೋಟನ ಐವತ್ತು ಸಾವಿರ ಅರವತ್ತು ಸಾವಿರ ಕೊಡ್ತಾಯಿದ್ದಂತ ಅಡಿಕೆ ತೋಟ ಯಾಕಂದ್ರೆ ಹಾಳಾಗಿತ್ತಲ್ಲ ಯಾರು ಇರಲಿಲ್ಲ ಒಂದೇ ಸರಿ ಏಕ್ದಮ್ ಒಂದು ಲಕ್ಷದ ಎಂಬತ್ತು ಸಾವಿರ ಕೊಟ್ವಿ ಆ ವರ್ಷ ಅಡಿಕೆ ತೋಟನ ಇದ್ದಿದ್ದಂಥ ಅಡಿಕೆ ಗಡಾನೆ ನೀವು ಮಾಡಿದ್ದ ಐಡಿಯಾ ಅಡಿಕೆ ಏನಾಯ್ತು ನಮ್ಮದು ಒಂದು ನೀರು ಪ್ರಾಬ್ಲಮ್ಮು ನಮಗೆ ವ್ಯವಸಾಯ ಎಲ್ಲ ಗೊತ್ತಿತ್ತು ನೀರು ಪ್ರಾಬ್ಲಮ್ ನೀರನ್ನ ಹೆಂಗೆ ನಾವು ಸರ್ಟಿಫೈ ಅಂತ ಗೊತ್ತ ನೀರನ್ನು ಕಮ್ಮಿ ನೀರನ್ನು ಹೆಂಗೆ ಕೊಡಬೇಕಂತ ಗೊತ್ತಿಲ್ಲ ಆ ಕೃಷಿ ಹೊಂಡ ಇತ್ತಲ್ಲ ಕೆಳಗಡೆ ಆ ಕೃಷಿ ಹೊಂಡದಲ್ಲಿ ಏನಾಗಿತ್ತು ಆಚೆಯಿಂದ ನೀರನ್ನು ಪರ್ಚೇಸ್ ಮಾಡಿ ಆ ಕೃಷಿ ಹೊಂಡಕ್ಕೆ ಹಾಕ್ಕೊಂಡು ಅಲ್ಲಿಂದ ಡ್ರಿಪ್ ಮೂಲಕ ನೀರನ್ನು ಕೊಡ್ತಾ ಇದ್ವಿ ನಾವು ನೀರನ್ನು ಹೆಂಗೆ ಕೊಟ್ಟರೆ ನೀರು ಹಿಂಗೆ ಮಾಮೂಲಿ ಈ ಥರ ಜಾಗಗಳು ಕೊಟ್ಟರೆ ಏನಾಗುತ್ತೆ ನೀರು ಹಾವಿಯಾಗಿ ಇತ್ತು ದಿನ ನಾನು ಎರಡು ಟ್ರಾಕ್ಟರ್ ಮೂರು ಟ್ರಾಕ್ಟರ್ ಹೊಡೆದು ಕೊಟ್ಟರು ನೀರು ಭೂಮಿ ಒಳಗೆ ಹೋಗ್ತಾ ಇರಲಿಲ್ಲ ಭೂಮಿ ಒಳಗೆ ಅಂದರೆ ಭೂಮಿ ಆಡಿದೆ ಆಮೇಲೆ ಸು ಭೂಮಿ ತೆರೆದಿಟ್ಟಿದ್ದೀವಿ ಸೂರ್ಯನ ಬೆಳಕಿಗೆಲ್ಲ ಹಾವಿ ಆಗುತ್ತೆ ಹತ್ತು ಲೀಟ್ರ್ ಹಿದ್ರೆ ಐದು ಲೀಟರ್ ಗಿಡ ತೊಗೊಂಡ್ರೆ ಐದು ಲೀಟ್ರ್ ಸೂರ್ಯನ ಬೆಳಕಿಗೆ ಹಾವಿ ಆಗ್ತಾಯಿದೆ ಅದನ್ನು ಕಂಟ್ರೋಲ್ ಮಾಡಬೇಕು ಏನು ಮಾಡಬೇಕು ಮಲ್ಚಿಂಗ್ ಮಾಡಬೇಕು ಅಂದರು ಸರ್ ಮಲ್ಚಿಂಗ್ ಮಾಡಬೇಕು ಅಂತ ಅವ್ರು ಹೇಳಿದ್ದೆ ಅಷ್ಟೇ ಮಂಜುನಾಥ್ ಮಲ್ಚಿಂಗ್ ಮಾಡೋಣ ಭೂಮಿ ಮುಚ್ಬೇಕು ಯಾಕಂದರೆ ಸೂರ್ಯನ ಬೆಳಕಿಂದ ನಮ್ಮ ಭೂಮಿ ಕಂಟ್ರೋಲ್ ಮಾಡ್ದೆ ಹೊರತು ಭೂಮಿ ಸ್ಮೂತ್ ಆಗಲ್ಲ ಮತ್ತು ನೀರು ನಮಗೆ ಕಂಟ್ರೋಲ್ ಬರಲ್ಲ ನೀರು ಕಂಟ್ರೋಲ್ ಮಾಡಬೇಕಂದ್ರೆ ನಾವು ಮಲ್ಚಿಂಗ್ ಮಾಡಬೇಕು ಮಲ್ಚಿಂಗ್ ಮಾಡೋದು ಹೆಂಗೆ ಯಾಕಂದರೆ ಫಸ್ಟ್ ಲೈವ್ ಮಲ್ಚಿಂಗ್ ಆಗಲ್ಲ ಯಾಕಂದರೆ ಇದು ಹಸಿರು ಅದಕ್ಕೆ ಅಂತ ಏನಿದೆ ಹಸಿರು ಅದಕ್ಕೆ ಸ್ಟಾರ್ಟಿಂಗ್ ಆಗಲ್ಲ ಅದಕ್ಕೆ ಅಂತ ಒಂದು ಆರು ತಿಂಗಳು ವರ್ಷ ಟೈಮ್ ಬೇಕಾಗುತ್ತೆ ಈಗ ಸದ್ಯಕ್ಕೆ ಏನು ಮಾಡೋದು ಪ್ಲಾಸ್ಟಿಕ್ ಬಿಟ್ಟು ಮಿಕ್ಕಿದೇನಾದರೂ ತಂದು ತುಂಬ್ರಿ ಅಂದರು ಅವರು ಆಮೇಲೆ ನನಗೆ ಐಡಿಯಾ ಬಂದಿದೆ ಏನಾದ್ರೂ ಅಡಿಕೆ ಸಿಪ್ಪೆ ಅಡಿಕೆ ಸಿಪ್ಪೆ ಏನಾಯ್ತಿತ್ತು ಎಲ್ಲ ರೋಡ್ ಸೋಡಿಗೆಲ್ಲ ತುಂಬಿ 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 ತೊಗೊಂಡಾಗೆ ಆಚೆ ಬೆಂಕಿ ಇಡ್ತಾಯಿದ್ರು ಅದನ್ನು ಯಾರು ಯೂಸ್ ಮಾಡ್ತಾ ಇರಲಿಲ್ಲ ನಾನು ಸರ್ ನನಗಿಂಗ ಎರಡು ದಿವಸ ಟೈಮ್ ಕೊಟ್ಟಿದ್ದರೆ ಏನೋ ಯೋಚನೆ ಮಾಡಿ ನಿಮ್ಮಲ್ಲಿ ಏನು ಸಿಕ್ತದೆ ನೋಡ್ಕೊಂಡು ನಿಮ್ಮ ಹಣಕಾಸು ಎಲ್ಲ ಯಾಕಂದರೆ ಫಸ್ಟ್ ಸ್ಟಾರ್ಟಿಂಗ್ ಅಷ್ಟೊಂದು ಕ್ಲೋಸ್ ಆಗಲಿ ಈಗ ತುಂಬ ಕ್ಲೋಸ್ ಆಗಿಬಿಟ್ಟಿದ್ವಿ ಬಿಡಿ ಹಾಗಾಗಿ ಫಸ್ಟ್ ಸ್ಟಾರ್ಟಿಂಗ್ ಅವರು ನೋಡಿ ನಿಮ್ಗೆ ಏನು ಅನುಕೂಲ ಆಗುತ್ತೆ ನೋಡಿ ಇದು ಮುಚ್ಬೇಕು ಕೊಟ್ಟ ಭೂಮಿ ಮುಚ್ಚಿದೆ ಹೊರತು ಏನು ಕೆಲಸ ಹಾಕೋಲ್ಲ ಫಸ್ಟ್ ಸ್ಟೆಪ್ ಅದೇ ಅಂದರು ಅವಾಗ ಏನು ಮಾಡಿದ್ವಿ ಫಸ್ಟ ಅದೇ ಅಂದಾಗ ನಾನು ಒಂದು ಎರಡು ದಿವಸ ಟೈಮ್ ತಗೊಂಡು ಸುತ್ತಾಡಿದೆ ಅಡಿಕೆ ಸಿಪ್ಪೆ ಗ್ಯಾಪ್ನ ಬಂತು ಸರ್ ಅಡಕೆ ಸಿಪ್ಪೆ ಹಾಕ್ಬೋದ್ರಿ ಈ ಫಸ್ಟ್ ಕ್ಲಾಸ್ ಹಾಕ್ಬೋದು ರೀ ಅದನ್ನ ಹಾಕೆಯಿಂದ ಸರ್ ನಂಬುತ್ತಿರೋ ಇಲ್ಲೋ ಅಡಿಕೆ ಸಿಪ್ಪೆ ದುಡ್ಡು ಕಾಸು ಏನಿಲ್ಲ ಅದಕ್ಕೆ ಲೇಬರ್ಸ್ ಓನ್ಲಿ ತಂದು 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 ತುಂಬಿದ್ವಿ ಎಲ್ಲ ಕಡೆ ಎಲ್ಲ ಏನು ರೋಡ್ ಸೈಡ್ ನಮ್ಮಲ್ಲೇ ಬಿದ್ದು ಉದ್ದ ಆಡ್ತದೆ ತಂದ್ವಿ ತುಂಬಿದ್ವಿ ನಾವು ತುಂಬಿ ಎಲ್ಲ ಆದ್ಮೇಲೆ ಬಂತು ಮಳೆ ನೋಡಿ ಆ ಹಾಡಾಗಿದ್ಕೋ ಅದಕ್ಕೂ ಭೂಮಿ ತ್ಯಾವಾಂಶ ಅಡಿಕೆ ಸಿಪ್ಪೆ ಇದ್ದಾಗ ಒಂದ್ಸರಿ ಮಳೆ ಬಿದ್ರೆ ಒಂದು ತಿಂಗಳು ನೀರ್ ಬೇಕಾಗಿಲ್ಲ ನಮ್ಗೆ ಹಾಗಾಗಿ ಚೇಂಜ್ ಆಯಿತು ಅಡಿಕೆ ಸಿಪ್ಪೆ ಹಾಕಿದ್ವಿ ಅಡಿಕೆ ಸಿಪ್ಪೆ ಮಧ್ಯ ಮಧ್ಯದಲ್ಲಿ ಬೇರೆ ಬೇರೆ ತರಕಾರಿಗಳು ಹಾಕಿ ಶುರು ಮಾಡಿದ್ವಿ ಗಿಡಗಳು ಹಾಕೋಕ್ಕೆ ಶುರು ಮಾಡಿದ್ವಿ ಅಂದರೆ ಸಂಪೂರ್ಣವಾಗಿ ಸಾವಯವ ಕೃಷಿ ಅಂತ ಏನಂತೀವಿ ಹೇಳ್ತಾರೆ ಕೆಲವು ಸಹಜ ಕೃಷಿ ಸಾವಯವ ಕೃಷಿ ನಾನು ಲೇಯರ್ ಮಾಡ್ತೀನಿ ನಾನು ರಾಸಾಯನಿಕ ಇಲ್ಲದೆ ಕೃಷಿ ಮಾಡ್ತೀನಿ ಅಂತಾರೆ ಬಟ್ ಏನೇ ಮಾಡಿದ್ರು ಅದು ಸಂಪೂರ್ಣವಾದಂಥ ಒಂದು ಮೆಥಡ್ನ ನಾವು ಯೂಸ್ ಮಾಡಬೇಕು ಏ ನಾನು ಏನು ಕೆಮಿಕಲ್ ಹಾಕಲ್ಲಪ್ಪ ನಾನು ತೋಟ ಎಲ್ಲ ಸಾವಯವ ಕೃಷಿ ಅಂತೀವಿ ನಾವು ಆದರೆ ಸಾವಯವ ಕೃಷಿನ ಅದು ಪದ್ಧತಿಯನ್ನು ನಾವು ಪೂರ್ತಿ ಸಂಪೂರ್ಣ ಮಾಡಬೇಕು ಬರೀ ಹೂಳೋದು ಬಿಟ್ಟರೆ ಕೆಮಿಕಲ್ ಹಾಕೋದು ಬಿಟ್ಟರೆ ಸಾವಯವ ಕೃಷಿ ಆಗಲ್ಲ ಹಾಗೆ ನಮ್ಮದು ಫಸ್ಟು ಮಲ್ಚಿಂಗ್ ಆಯಿತು ಮಲ್ಚಿಂಗ್ ಆದ್ಮೇಲೆ ಗಿಡಗಳು ಹಾಕಬೇಕಲ್ಲ ಹಾಗಾಗಿ ಫಸ್ಟ್ ಲೇಯರ್ ಕೋಕೋ ಬಾಳೆ ಹಾಕೊಂಡ್ವಿ ಬಾಳೆ ಕೆಳಗಡೆ ಕೋಕೋ ಹಾಕೊಂಡ್ವಿ ಕೋಕೋ ಕೆಳಗಡೆ ಸ್ವಲ್ಪ ಮೆಣಸು ಹಾಕೊಂಡ್ವಿ ಅದ್ರ ಕೆಳಗಡೆ ಲೇಯರ್ ವೈಸ್ ಲೇಯರ್ ವೈಸ್ ಲೇಯರ್ ಈಗ ಅಡಿಕೆಯಲ್ಲಿ ಒಂಬತ್ತು ಲೇಯರ್ ಬೆಳೆ ಇದೆ ನಮ್ಮಲ್ಲಿ ಅಡಿಕೆ ಇದೆ ಬಾಳೆ ಇದೆ ಕೋಕೋ ಇದೆ ಇದೆ ಮೆಣಸಿದೆ ಅದ್ರ ಕೆಳಗಡೆ ಅರ್ಶಿಣ ಇದೆ ಗೆಡ್ಡೆ ಗೆಣಸುಗಳಿದೆ ಲೇಯರ್ ಹೌದು ಒಂಬತ್ತು ಲೇಯರ್ ಇದೆ ನಮ್ಮಲ್ಲಿ ಏನೇ ಒಂಬತ್ತು ಲೇಯರ್ ಕೂಡ ಒಂದೇ ವರ್ಷ ಮಾಡಲ್ಲ ಸ್ಟೆಪ್ ಆನ್ ಸ್ಟೆಪ್ ಫಸ್ಟ್ ವರ್ಷ ಏನಾಕಿದ್ವಿ ಬಾಳೆ ಹಾಕಿದ್ವಿ ತರಕಾರಿ ಹಾಕಿದ್ವಿ ಅದ್ರ ಮಧ್ಯದಲ್ಲಿ ಅದ್ರ ಮಧ್ಯದಲ್ಲಿ ಕೋಕೋ ಹಾಕಿದ್ವಿ ಕೋಕೋ ಬೆಳೆದಂಗೆ 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 ಬಾಳೆ ಕಮ್ಮಿ ಮಾಡ್ತಾ ಬಂದಿದ್ದೀವಿ ಆಯ್ತಲ್ವಾ ಅದ್ರ ಮಧ್ಯದಲ್ಲಿ ಒಂದು ಅಷ್ಟು ಮಸಾಲೆ ಪದಾರ್ಥಗಳನ್ನ ಹಾಕೊಂಡಿದ್ವಿ ಈಗೀಗ ತೋಟ ತಂಪಾದಮೇಲೆ ತಂಪಾಗಿ ಏನೇನು ಬರ್ತದೆ ನೋಡ್ಕೊಂಡು ಫಸ್ಟು ಏನಾಗೈತೆ ನಮ್ಮ ವಾತಾವರಣ ಟೆಂಪ್ರೇಚರ್ ಜಾಸ್ತಿ ಇದೆ ಆ ಟೆಂಪ್ರೇಚರ್ನ ಕಮ್ಮಿ ಮಾಡಬೇಕು ನಾವು ತೋಟದಲ್ಲಿ ಆ ಟೆಂಪ್ರೇಚರ್ನ ಕಮ್ಮಿ ಮಾಡಲಿಕ್ಕೆ ಏನು ಬೇಕೋ ಅದನ್ನು ಸೂಕ್ತವಾಗಿ ಮಾಡಿದೀವಿ ಅದನಂತರ ಒಳಗಡೆ ಏನೇನು ಲೇಯರ್ 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 ಬರ್ತದೋ ಅದನ್ನ ಹಾಕಿ ಈಗ ಒಂಬತ್ತು ಲೇಯರ್ ನಮ್ಮ ಅಡಿಕೆ ಇದೆ ಬೆಳೆ ಅಂತ ಲೇಯರ್ ವೈಸ್ ಹೋದರೆ ನಮಗೆ ಅದೇನು ಲೇಯರ್ ಏನು ಲೆಕ್ಕ ಇಲ್ಲ ಸುಮ್ಮನೆ ನಾವು ಒಂದಷ್ಟು ನಮ್ಗೆ ಅನುಕೂಲಕ್ಕೆ ತಕ್ಕಂತೆ ನಮಗೆ ನಮ್ಮಲ್ಲಿ ಏನು ಕೆಲಸಗಾರ ಸಿಗ್ತಾರೆ ನಮ್ಮಲ್ಲಿ ಏನು ಗೊಬ್ಬರ ಸಿಗುತ್ತೆ ಅದನ್ನು ನೋಡ್ಕೊಂಡು ಒಂದು ವರ್ಷ ಬೆಳೆಗಳು ನಿಂತೀವಿ ಎಲ್ಲರೂ ಏನು ಲೇಯರ್ ವೈಸ್ ಅಂತ ಏನಿಲ್ಲ ನಮಗೆ ಅವಶ್ಯಕತೆ ಹೆಂಗಿದೆಯೋ ಹಂಗೆ ಮಾಡ್ತಾ ಇದ್ದೀವಿ ಅದಾದ ನಂತರ ಅಡಿಕೆ ಒಂದು ವರ್ಷ ಎಲ್ಲ ಕಾಲ ಕಂಪ್ಲೀಟ್ ಆಗುತ್ತೆ